ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮ ಎದುರುಗಡೆ ಬಂದಿದ್ದೀನಿ. ಮಾರುಕಟ್ಟೆಯಲ್ಲಿ ಹೊಸದಾಗಿ ಲಾಂಚ್ ಆಗಿರುವಂತಹ ಒಂದು ವೆಹಿಕಲ್ ಬಗ್ಗೆ ವ್ಲಾಗನ್ನು ಮಾಡ್ತಾ ಇದ್ದೀನಿ. ನಮ್ಮ ಬೆಂಗಳೂರಲ್ಲಿ ಅತಿ ಹೆಚ್ಚು ವಾಹನಗಳನ್ನು ಪ್ರತಿನಿತ್ಯ ನಾವು ನೋಡ್ತಿರ್ತೀವಿ. ಅಂತಹುದರ ಮಧ್ಯೆ ಮಾರುಕಟ್ಟೆಗೆ ಹೊಸದಾಗಿ ಸುಸ್ಥಿರ ಅಭಿವೃದ್ಧಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು OSM-ನವರು ಸ್ಟ್ರೀಮ್ ಸಿಟಿ ಕ್ವಿಕ್ ಅನ್ನೋ ಎಲೆಕ್ಟ್ರಿಕ್ ಆಟೋವನ್ನು ಲಾಂಚ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ EV 3-wheeler ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಬೆಂಗಳೂರಲ್ಲೇ ಲಾಂಚ್ ಆಗಿರೋ ಈ ವೆಹಿಕಲ್ ಸಂಪೂರ್ಣವಾಗಿ ಬ್ಯಾಟ್ರಿಯಿಂದ ಓಡುವಂತಹದ್ದು. ಈ ವೆಹಿಕಲ್ನ ಮುಖ್ಯವಾದ ವಿಶೇಷತೆ ಏನಪ್ಪ ಅಂದರೆ, ಫಸ್ಟ್ ಟೈಮ್ ಪ್ರಪಂಚದಲ್ಲೇ 15 ನಿಮಿಷಕ್ಕೆಲ್ಲ ಫುಲ್ ಬ್ಯಾಟ್ರಿ ಚಾರ್ಜ್ ಆಗಿ ಈ ವೆಹಿಕಲ್ ಓಡುತ್ತೆ. ಅತಿ ಕಡಿಮೆ ಸಮಯದಲ್ಲಿ ಬ್ಯಾಟ್ರಿ ಚಾರ್ಜ್ ಆಗುವಂತಹ ಕೆಪ್ಯಾಸಿಟಿಯನ್ನು ಹೊಂದಿದೆ. ಬೆಂಗಳೂರಲ್ಲೇ ಫಸ್ಟ್ ಟೈಮ್ ಈ ವೆಹಿಕಲನ್ನು ಲಾಂಚ್ ಮಾಡಿರೋದ್ರಿಂದ ಒಟ್ಟು 40 ಚಾರ್ಜಿಂಗ್ ಪಾಯಿಂಟ್ಗಳನ್ನು ಅಳವಡಿಸಲಾಗಿದೆ. ಪ್ರತಿ 5 ಕಿಲೋಮೀಟರಿಗೆ 1 ಚಾರ್ಜಿಂಗ್ ಪಾಯಿಂಟ್ಗಳಿರುತ್ತೆ. ಚಾರ್ಜಿಂಗನ್ನು ಆನ್ಲೈನ್ ಪೇಮೆಂಟ್ ಮೂಲಕ ನಾವೇ ಈಸಿಯಾಗಿ ಮಾಡ್ಕೋಬೋದು. ಲೇಡೀಸ್ ಕೂಡ ಈಸಿಯಾಗಿ ಈ ವೆಹಿಕಲನ್ನು ಓಡಿಸ್ಬೋದು. ಮುಖ್ಯವಾಗಿ ವುಮನ್ ಎಂಪವರ್ಮೆಂಟ್ ಹೆಚ್ಚಿಸೋದಕ್ಕೋಸ್ಕರ ಇದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಇದರ ಸ್ಪೆಷಾಲಿಟಿ ಅಂದರೆ ಕಾರಲ್ಲಿ ಹೋದ ಫೀಲಿಂಗ್ ಇರುತ್ತೆ. ವಯಸ್ಸಾದವರಿಗೆ ಕುತ್ಕೊಳ್ಳೋಕ್ಕೆ ಆರಾಮಾಗಿರುತ್ತೆ, ಸ್ವಲ್ಪನೂ ಜಂಪ್ ಆಗೋದಿಲ್ಲ. ಕಿಲೋಮೀಟರ್ಗೆ 1 ರೂಪಾಯಿ ಖರ್ಚು ಬರೋ ಈ ವೆಹಿಕಲ್ ಕಡಿಮೆ ಖರ್ಚು ಲಾಭ ಜಾಸ್ತಿ ಇದೆ. ಪೆಟ್ರೋಲ್, ಡಿಸೇಲ್, ಗ್ಯಾಸ್ ಯಾವುದೂ ಹಾಕಬೇಕಾಗಿಲ್ಲ. ಸಂಪೂರ್ಣವಾಗಿ ಗಲಾಟೆ ಫ್ರೀ ಇರುತ್ತೆ, ಹಾಗೆ ಪರಿಸರ ಸ್ನೇಹಿ ಆಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತು OSM ಜೊತೆಗೆ OSM ಸ್ಟ್ರೀಮ್ ಸಿಟಿ ಕ್ವಿಕ್ ಲಾಂಚ್ ಮಾಡ್ತೀವಿ. 15 ಮಿನಿಟ್ ಫುಲ್ ಚಾರ್ಜಿಂಗ್, ವರ್ಲ್ಡ್ ಫಾಸ್ಟೆಸ್ಟ್ ಚಾರ್ಜಿಂಗ್ ಟೆಕ್ನಾಲಜಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಡಿಸೈನ್ ಮಾಡಿದ್ದು, ಮ್ಯಾನುಫ್ಯಾಕ್ಚರ್ ಮಾಡಿದ್ದು. ಇದು ಪ್ಯಾಸೆಂಜರ್ 3-wheeler-ಅಲ್ಲಿ ಫಸ್ಟ್ ಟೈಮ್ ಲಾಂಚ್ ಮಾಡ್ತಾ ಇದ್ದೀವಿ. ಇವಾಗ ಪ್ಯಾಸೆಂಜರ್ ಆಟೋ ದಿನಾಗೆ 200-300 ಕಿಲೋಮೀಟರ್ ಮಾಡುತ್ತೆ. ಅದಕ್ಕೆ ದೊಡ್ಡ ಬ್ಯಾಟ್ರಿ ಕೊಡೋದು ಆಗಲ್ಲ. ಅದಕ್ಕೆ ಒಂದು ಬ್ಯಾಟ್ರಿ ಕೊಟ್ಟು 15 ಮಿನಿಟ್ ಚಾರ್ಜಿಂಗ್ ಬ್ಯಾಟ್ರಿ ಟೆಕ್ನಾಲಜಿ ಇದೆ. ಪ್ಲಸ್ ಬ್ಯಾಂಗ್ಳೂರ್ ಫುಲ್ ಪೂರ್ತಿ 40 ನೆಟ್ವರ್ಕ್ ಪಾಯಿಂಟ್ಸ್ ಇದೆ, ಚಾರ್ಜಿಂಗ್ ಪಾಯಿಂಟ್ಸ್. ಇದು ಯೂಸ್ ಮಾಡಿಕೊಂಡು ಡ್ರೈವರ್ಸ್ ಕ್ಯಾನ್ ಡ್ರೈವ್ ಆಸ್ ಮೆನಿ ಕಿಲೋಮೀಟರ್ಸ್ ಅಸ್ ದೇ ವಾಂಟ್. ಫುಲ್ ಫ್ರೀಡಮ್ ಇದೆ, ಪವರ್ಸ್ ಇನ್ ದೇರ್ ಹ್ಯಾಂಡ್ ಟು ಅರ್ನ್ ಆಸ್ ಮೆನಿ ಕಿಲೋಮೀಟರ್ ಆಸ್ ಮಚ್ ಅಸ್ ದೇ ವಾಂಟ್ ಎವ್ರಿ ಡೇ. ಆ್ಯಂಡ್ CNG ಕಂಪೇರ್ ಮಾಡಿದರೆ ಇದು ಆ್ಯನ್ಯುಲಿ ₹60,000 ಚೀಪರ್ ಆಗುತ್ತೆ. ಎಕ್ಸ್ಟ್ರಾ ಸೇವಿಂಗ್ಸ್ ಆಗುತ್ತೆ ನಿಮಗೆ ಟೇಕ್ ಓವರ್ ಮಾಡೋದು. ಒಂದು ಸಲ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟರ್ ಸಿಗುತ್ತೆ. ಮೇಡಮ್ ನಮಸ್ತೆ. ನಮಸ್ತೆ. ಆಟೋ ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಾ? ನಾವೊಂದು 11 ವರ್ಷದಿಂದ ಓಡಿಸ್ತಾ ಇದ್ದೀವಿ. ಇದು ಹೇಗೆ ಅನಿಸ್ತಾ ಇದೆ ಈ ಹೊಸ ಆಟೋ? ಇವತ್ತೇ ಇನಾಗ್ರೇಷನ್ ಆಗ್ತಾ ಇದೆ. ತುಂಬಾ ಆಟೋ ನಾನು ನೋಡಿದೀನಿ ನನ್ನ ಸರ್ವಿಸ್ ಅಲ್ಲಿ, ಏನು ಚಾರ್ಜಿಂಗ್ ಆಟೋ. ಬಟ್ ಇದೇನು 15 ನಿಮಿಷಕ್ಕೆ ಚಾರ್ಜ್ ಆಗುತ್ತಲ್ಲ, ಅದೊಂದು ಕುತೂಹಲದಲ್ಲಿದ್ದೀನಿ. ನಾನು ಸ್ವಲ್ಪ ಟ್ರಯಲ್ ಮಾಡಿ ನೋಡ್ತೀನಿ. ಓಕೆ ಆದ್ರೆ ನಮ್ಮ ಹೆಣ್ಮಕ್ಳಿಗೆಲ್ಲ ತಗೊಳಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ. ಹಾಗಾದ್ರೆ ನೀವು ಎಷ್ಟು ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೀರಾ ಈಗಾಗಲೇ? ಮ್ಯಾಮ್, ನಾವು ಪೀಸ್ ಆಟೋ ಕಡೆಯಿಂದ ಒಂದು 200 ಜನ ಮೇಲೆ ನಾವು ಟ್ರೈನಿಂಗ್ ಮಾಡಿದ್ದೀವಿ. ಪೀಸ್ ಆಟೋ ಅಂದ್ರೆ ರಘುನಾರಾಯಣ್ ಗೌಡ್ರು ಒಂದು ಆಟೋ ಕೊಟ್ಟಿದ್ದಾರೆ ನಮ್ಗೆ, ಅದರಲ್ಲಿ ಟ್ರೈನಿಂಗು ಶುರು ಮಾಡಿದ್ದೀರಿ. ಅದೇನಕ್ಕೆ ಹೆಚ್ಚು ಎಲ್ಲ ನೋಡ್ಕೊಂಡು ಇವಾಗ ಆಲ್ರೆಡಿ ಒಂದು 100 ಜನ ಓಡಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ. ಇವಾಗ 1,000 ಜನ ಟಾರ್ಗೆಟ್ ಇದೆ ಓಡಿಸ್ಬೇಕು ಅವ್ರ ಹೆಣ್ಮಕ್ಳು ಅಂತೇಳಿ. ಬಟ್ 1,000 ಜನ ವರ್ಗೂ ಕರ್ಕೊಂಡು ಹೋಗ್ತೀವಿ. ಇವರು ವಿಜಯಲಕ್ಷ್ಮಿ ಅಂತೇಳಿ, ಇವರು ಸಹ ಬೆಂಗಳೂರಲ್ಲಿ ಇವಾಗ ಆಟೋ
ನಮ್ಮ ಹತ್ರನೇ ಟ್ರೈನಿಂಗ್ ತಗೊಂಡು ಕಲ್ತ್ಕೊಂಡು ಇವಾಗ ಅವರು ಒಂದು ಅಷ್ಟು ಜನ ಟ್ರೈನಿಂಗ್ ಮಾಡ್ತಾ ಇದಾರೆ. ಅವ್ರು ಸುಮಾರು ಒಂದು 50 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಆಲ್ರೆಡಿ. ಇವಾಗ ಅವರು ಆಟೋ ತಗೋಬೇಕು ಅಂತಾನೆ ಇಲ್ಲಿ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ, ಇಂತ ಹೆಣ್ಮಕ್ಳು ನಮ್ ಜೊತೆ ಸೇರಿ ಕೈ ಜೋಡಿಸಿ ಕರ್ಕೊಂಡು ಹೋಗ್ತಾ ಇದ್ರು. ಮಹಿಳಾ ಉದ್ಯೋಗೀಕರಣ ಅಂದ್ರೆ ನೋಡಿ ಇದೇನೆ. ಎಲೆಕ್ಟ್ರಿಕ್ ಆಟೋ ನೀವು ಫಸ್ಟ್ ಓಡಿಸಿದೀರಾ? ಓಡಿಸಿದೀನಿ. ತುಂಬಾ ಆಟೋಗಳೆಲ್ಲ ಎಲೆಕ್ಟ್ರಿಕ್ ನಾವು ಟ್ರಯಲ್ ಮಾಡ್ತೀವಿ ಅಂದ್ರೆ ಹೆಣ್ಮಕ್ಳು ಫ್ರೀ ಟ್ರೈನಿಂಗ್ ಕೊಡ್ತೀವಿ ನಾವು, ಹಾಗಾಗಿ ಎಲ್ಲ ಕರ್ಕೊಂಡೋಗಿ ಟ್ರಯಲ್ ಮಾಡ್ತಾ ಇರ್ತೀರಿ. ಹೆಣ್ಮಕ್ಳು ಎಲೆಕ್ಟ್ರಿಕ್ ಆಟೋ ಹೋಗೋರು ಹೋಗ್ತಾರೆ, ಗೇರ್ ಆಟೋ ತಗೊಂಡೋರು ತಗೊಂತಾರೆ, ಬಟ್ ಎಲ್ಲಾ ತರ ಆಟೋನು ಅವ್ರು ಟ್ರಯಲ್ ಮಾಡೋದು ಬಂದು ಅವ್ರಿಗೂ ಸ್ವಲ್ಪ ಅನುಭವ ಮಾಡಿಸ್ತೀರಿ. ಹಂಗಾಗಿ ಇದ್ರಿಗೂ ತಗೊಂಡಿದ್ದಾರೆ, ಗೇರ್ ಆಟೋಗೆ ಹೋಗಿದ್ದಾರೆ. ಬಟ್ ಫಸ್ಟ್ ಟೈಮ್ ಇದು 15 ನಿಮಿಷಕ್ಕೆ ಚಾರ್ಜಿಂಗು ಅಂತೇಳಿ ನಾನು ಎಲ್ಲರತ್ತಾಗೂ ನಾನು ಯಾವಾಗ ಹೋದಾಗೂ ಹೇಳ್ತಾ ಇದ್ದೆ, ಒಂದು 1/2 ಅವರ್ ಒಳಗಡೆ ಚಾರ್ಜ್ ಆಗಂಗ್ ಬೇಕು ಅಂತೇಳಿ ಎಲ್ಲ ಕಡೆ ನಾನು ಕೇಳ್ತಾ ಇದ್ದೆ. ಬಟ್ ಇವತ್ತು 15 ನಿಮಿಷ ಅಂತ ಹೇಳೋರಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಒನ್ ಟೈಮ್ ನೋಡ್ತೀನಿ, ಈಗ ನಮಗೆ ಓಕೆ ಆದ್ರೆ ನಮ್ಮ ಹೆಣ್ಮಕ್ಳಿಗೆಲ್ಲ ಬೆಂಗಳೂರಲ್ಲಿ ಚಾರ್ಜಿಂಗ್ ಆಟನೇ ಓಪನ್ ಮಾಡ್ತೀನಿ. ಬಟ್ ಡೌನ್ ಪೇಮೆಂಟ್ ಎಲ್ಲ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ಒಂದು 35,000 ಅಂದ್ರೆ ಇನ್ವೆಸ್ಟ್ ಮಾಡ್ಬೋದು ಡೌನ್ ಪೇಮೆಂಟ್, ಮತ್ತೆ ಮಂತ್ಲಿ ಕಟ್ಟೋದೊಂದು 6,000 ಅಂತ ಹೇಳ್ತಾ ಇದಾರೆ. ಬಟ್ ಹಂಗಾದ್ರೆ ಇನ್ನು ನಮ್ಗೆ ಒಳ್ಳೇದಾಗುತ್ತೆ. ನಿಮ್ ಬಜೆಟ್ ಅಲ್ಲೇ ಇದೆ? ನಮ್ ಬಜೆಟ್ ಕರೆಕ್ಟ್ ಆಗೈತೆ. ಹೆಣ್ಮಕ್ಳು ಬೆಂಗಳೂರಲ್ಲಿ ಬದುಕ್ಬೇಕು ಅಂದ್ರೆ ದುಡ್ಡು ಇರ್ಬೇಕಲ್ವಾ, ಅಷ್ಟೊಂದೆಲ್ಲ ಬಂಡವಾಳ ಹಾಕಕ್ ಆಗಿಲ್ಲ, ಒಂದ್ ಚಿಕ್ಕದಾಗಿ ಚೆಕ್ ವಾಗಿ ಓಡಿಸ್ಕೊತಾರೆ. ಪ್ಲೀಸ್